ಮೇಡಮ್, ಈಗ ನಿಮಗೆ ನೋಡ್ತಿರೋ ಹಾಗೆ ಕೆಲವೊಂದು ಮೀಡಿಯಾದಲ್ಲಿ ನಮ್ಮ ಬಾಸ್ ನ್ಯೂಸ್ ಯಾವುದು ಬರ್ತಾ ಇಲ್ಲ, ನಮ್ಗೆ ಅದು ಬೇಕಾಗೂ ಇರಲಿಲ್ಲ. ಫಸ್ಟು ನಾವೇನು ನೋಡ್ತಾ ಇರಲಿಲ್ಲ, ನಮ್ಮ ಫ್ಯಾನ್ ಪೇಜಲ್ಲಿ ಏನು ಬರ್ತಾ ಇತ್ತು ಅದನ್ನು ಮಾತ್ರ ನೋಡ್ತಾ ಇದ್ವಿ. ಬಟ್ ಅವ್ರಿಗೆ ಟಿ ಆರ್ ಪಿಗೋಸ್ಕರ ಅವರು ಉಪಯೋಗಿಸ್ಕೊಂಡ್ರು, ಈಗ ಅವ್ರಿಗೆ ತೋರಿಸೋ ಯೋಗ್ಯತೆ ಇಲ್ಲ, ಅದಕ್ಕೆ ಸುಮ್ಮಿದ್ದಾರೆ. ಅದು ಅವ್ರ ಹಣೆ ಬರ ನಮ್ಗೆ ಗೊತ್ತಿಲ್ಲ. ಬಟ್ ನಾವು ಅಭಿಮಾನಿಗಳಾಗಿ ನಮ್ಮ ಕರ್ತವ್ಯ ಏನು ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಇಲ್ಲಿಂದ ಹೋಗೋದೇನು ದೊಡ್ಡ ವಿಷಯ ಅಲ್ಲ, ಬಟ್ ನಮ್ಮಿಂದ ಇನ್ನೂ ಎಲ್ಲ ಅಭಿಮಾನಿಗಳು ಎಷ್ಟೊಂದು ಜನ ಎಲ್ಲಿಂದನೇ ಬಂದಿದ್ದಾರೆ, ಅವ್ರಿಗೆಲ್ರಿಗೂ ಹುಮ್ಮಸ್ಸು, ನಾನು ಬಾಸ್ ಅಭಿಮಾನಿಯಾಗಿ ನಾನು ನಿಂತ್ಕೊಬೇಕು ಅಂತ ಪ್ರತಿಯೊಬ್ಬರು ನಿಂತ್ಕೊತಾರೆ. ಅದೊಂದು ಉದ್ದೇಶ, ಬಾಸ್ ಒಳ್ಳೇದಾಗಲಿ, ಆ ಸಿನಿಮಾ ಕ್ರಾಂತಿ ಸಿನಿಮಾಗೆ ಒಳ್ಳೇದಾಗಲಿ ಅಂತ ನಮ್ಮ ದರ್ಶನ್ ಅವರು ಅಂದಾಗ ಯಾವಾಗ್ಲೂ ಮಾಧ್ಯಮದವರ ಒಂದು ಬೆನ್ನೆಲು ಬಿದ್ದೇ ಇರ್ತಾ ಇತ್ತು. ಮಾಧ್ಯಮದವರು ಒಂದು ಯಾವಾಗ ನೋಡಿದ್ರು ಕವರ್ ಮಾಡ್ತಾನೇ ಇದ್ರು. ಈ ಬಾರಿ ಕ್ರಾಂತಿ ರಿಲೀಸ್ ಆಗ್ತಾ ಇದೆ, ಸೊ ಮಾಧ್ಯಮದವರೆಲ್ಲ ಬೈಕಾಟ್ ಮಾಡಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಕ್ರಾಂತಿನ ಮೂಲೆ ಮೂಲೆಗೆ ಹೇಗೆ ತಲುಪಿಸ್ತೀರಾ ಮೇಡಮ್? ಈಗ ಆಲ್ರೆಡಿ ಎಲ್ಲ ಕಡೆ ತಲುಪಿದೆ ಬಾಸ್ ಮೂವಿ. ಇವಾಗ ನಾಳೆನೆ ರಿಲೀಸ್ ಆದ್ರೂ ಆಟೋಮೆಟಿಕ್ ಆಗಿ ಥಿಯೇಟರ್ ತುಂಬ ಜನ ತುಂಬೇ ತುಂಬುತ್ತಾರೆ. ಇನ್ನು ಇವಾಗ ಬರೀ ಪೋಸ್ಟರ್ ರಿಲೀಸ್ಗೇನೆ ನಾವು ಇಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ, ಇನ್ನು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರ್ತೀವಿ ಮೇಡಮ್. ಈಗ ಮಾಧ್ಯಮ ಅಂತ ಒಂದೇ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಬಾಸ್ ಈಗ ಮುಂಚೆನೂ ಹೇಳಿದ್ದಾರೆ, ನಮ್ಮ ಬಾಸ್ ಬಗ್ಗೆ ನೀವೇನೇ ಮಾಡಿರಿ, ನಾವು ಬೇಜಾರು ಮಾಡ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಅಭಿಮಾನಿಗಳೇನು ಅಂತ ಅವ್ರಿಗೆ ಪ್ರೂವ್ ಮಾಡ್ತೀವಿ. ಓಕೆ, ಇವಾಗ ನಾವು ನೋಡ್ತಾ ಇದ್ದೀವಿ ರಾಜ್ಯಾದ್ಯಂತ ಅಷ್ಟೇ ಅಲ್ಲ, ವಿದೇಶದಲ್ಲೂ ಇರ್ಬೋದು ಅಥವಾ ಬೇರೆ ರಾಜ್ಯಗಳಲ್ಲೂ ಇರ್ಬೋದು, ಅಭಿಮಾನಿಗಳು ಅಷ್ಟು ಪ್ರೀತಿನ ಹಂಚ್ತಾ ಇದ್ದಾರೆ ದರ್ಶನ್ ಅವರಿಗೆ. ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ, ಕ್ರಾಂತಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ಸುತ್ತೆ, ಒಂದು ರೆಕಾರ್ಡ್ ಬ್ರೇಕ್ ಮಾಡುತ್ತೆ ಅಂತ ಅನ್ಸುತ್ತಾ, ಹೇಗೆ ಅನ್ಸುತ್ತೆ ನಿಮ್ಗೆ? ಮೇಡಮ್, ಅಬ್ಬ ಈಗ ಆಲ್ರೆಡಿ ನಮ್ಮ ಬಾಸ್ ಸುಮಾರು ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿದ್ದಾರೆ. ಈಗ ಮಾಡಬೇಕು ಅಂತಂದರೆ ಅವರು ಅಭಿಮಾನಿಗಳ ಮೇಲೆ ಅವ್ರು ಇಟ್ಟಿರೋ ಪ್ರೀತಿ, ಅಭಿಮಾನಿಗಳು ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಅಷ್ಟೇ ಮೇಡಮ್ ಇರೋದು. ಅದ್ರೆ ನಾವು ಗ್ರ್ಯಾಂಡಾಗಿ ಇದು ಮಾಡಬೇಕು ಅಂತೇನಿಲ್ಲ, ಸಿನಿಮಾ ಆಟೋಮೆಟಿಕ್ಕಾಗಿ ಅದು ರೀಚ್ ಆಗೇ ಆಗುತ್ತೆ. ಅಭಿಮಾನಿಗಳ ಕೈ ಯಾವ ಥರ ಫಿಲಮ್ಗೆ ಹೋಗ್ತಾರೆ, ಥೇಟ್ರ್ಗೆ ಹೋಗ್ತಾರೋ ಅಷ್ಟು ಹೋದ್ರೆ ಅದು ರೀಚ್ ಆಗುತ್ತೆ ಮೇಡಮ್. ಎಕ್ಸ್ಟ್ರಾ ಏನು ಈಗ ಮೀಡಿಯಾದವ್ರು ಹೇಳ್ತಾರಲ್ಲ ಮೇಡಮ್, ಹಂಗಿದೆ ಹಿಂಗಿದೆ ಸಿನಿಮಾ, ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತ, ಏನು ಮಾಡಿರ್ತಾರೆ ಅದು ಅಭಿಮಾನಿಗಳು ಖುಷಿ ಕೊಡೋ ಥರನೇ ಮಾಡಿರ್ತಾರೆ. ಅಷ್ಟೇ, ಒಂದು ಕಡೆ ಸರ್ಕಾರಿ ಶಾಲೆಗಳಿಗೂ ಹೋಗಿ ಆಲ್ರೆಡಿ ದರ್ಶನ್ ಅವ್ರದ್ದು ಒಂದು ಫಸ್ಟ್ ಲುಕ್ ಬರ್ತಿದ್ದಂಗೆ, ಸರ್ಕಾರಿ ಶಾಲೆಗಳಲ್ಲಿ ತುಂಬ ಅಭಿವೃದ್ಧಿ ಕೆಲಸಗಳನ್ನು ಕೂಡ ದರ್ಶನ್ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಕರೆಂಟ್ ಹಾಕ್ಸೋದಿರ್ಬೋದು ಅಥವಾ ಮಕ್ಕಳಿಗೆ ನೋಟ್ಬುಕ್ ಕೊಡೋದಿರ್ಬೋದು ಅಥವಾ ಅವರಿಗೆ ಕ್ರೀಡಾ ಸಾಮಗ್ರಿಗಳು ಕೊಡೋದಿರ್ಬೋದು. ಆ ರೀತಿ ಈ ದಿನ ನಾನು ಕೇಳ್ತೇನೆ, ನೀವೆಲ್ಲರೂ ಕೂಡ ಶಿವಗಂಗೆಯಲ್ಲಿ ಸ್ವಚ್ಛತಾ ಕಾರ್ಯನ ಹಮ್ಮಿಕೊಂಡಿದ್ದೀರಾ ಅಂತ. ಸೊ ಏನಿದ್ರು ವಿಶೇಷ, ನಿಮಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಅಥವಾ ಈ ಬಗ್ಗೆ ಬೇರೆ ಜನತೆಗಳಿಗೆ ಏನು ಹೇಳ್ತೀರಾ? ಮೇಡಮ್, ನಮ್ಮ ಬಾಸ್ ಈಗ ನಾವು ಫಾಲೋವರ್ಸ್ ಅಂತಂದರೆ ಬರೀ ಸಿನಿಮಾನ ಮಾತ್ರ ಮೀಸಲಾಗಿಲ್ಲ ಮೇಡಮ್. ಅವ್ರು ಪ್ರತಿಯೊಂದು ಅವ್ರು ಏನು ಒಳ್ಳೆ ಕೆಲಸ ಮಾಡ್ತಾರೆ ನಾವು ಅದನ್ನು ಅದೇ ಥರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈಗ ಹೇಳಿದ್ರಲ್ಲ ಸರ್ಕಾರಿ ಶಾಲೆಗಳಿಗೆ ಹೆಲ್ಪ್ ಮಾಡೋದು ಅಂತ, ಅದಕ್ಕಿಂತ ಮುಂಚೆಯಿಂದನೂ ಬೇರೆ ಕೆಲಸಗಳನ್ನೂ ಮಾಡಿದ್ದಾರೆ. ಈಗ ಅನಾಥಾಶ್ರಮಕ್ಕೆ ಅವ್ರಿಗೆ ಗೊತ್ತಿಲ್ಲದೇ ಎಷ್ಟೋ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಅಭಿಮಾನಿಗಳು ಇವಾಗ ಲಾಸ್ಟ್ ಟೈಮ್ ಬಾಸ್ ಹೇಳಿದ್ರು, ಬರ್ತ್ಡೇಗೆ ಯಾವುದು ಈ ಥರ ಕೇಕ್ ಎಲ್ಲ ತರಬೇಡಿ, ಅದನ್ನೇ ರೇಷನ್ ಏನಿದೆ ಅದನ್ನೆಲ್ಲ ಎಲ್ಲ ಎಲ್ಲಿ ಅವಶ್ಯಕತೆ ಇದೆ ಆ ಜಾಗಕ್ಕೆ ತಲುಪಿಸಿ ಅಂತ. ಎಷ್ಟೋ ಜನ ಬರ್ತ್ಡೇನು ಮಾಡ್ಕೊತಲ್ಲ, ಅವರು ಯಾವುದಾದ್ರು ಅನಾಥಾಶ್ರಮನೋ ಇಲ್ಲ ಪ್ರಾಣಿಗಳನ್ನ ದತ್ತು ಪಡೆಯೋದು ಆ ಥರ ಕೆಲಸ ಮಾಡ್ತಾ ಇದ್ದೀವಿ. ಇದೆಲ್ಲ ಚೆನ್ನಾಗಾಗತ್ತೆ ಮೇಡಮ್. ನಮ್ಮ ಚಾನಲಲ್ಲಿ ಎಸ್ಪೆಷಲಿ ನಿಮ್ಮ ಡೈಲಾಗ್ಸ್ ಅಂದರೆ ತುಂಬ ಪ್ರೀತಿ ಜನಕ್ಕೆ. ಸೊ ನೋಡೋಣ ಯಾವಾಗ ನೆನಪಿದೆ ನಮ್ಮ ಅಭಿಮಾನಿಗಳಿಗಾಗಿ. ಅಯ್ಯೋ, ನಾನು ಕಷ್ಟದಲ್ಲಿದ್ದಾಗ ದುಡ್ಡಿರೋರು ಯಾರು ನನ್ನ ಜೊತೆ ಇರಲಿಲ್ಲ, ಆಗ ನನಗೆ ಪ್ರೀತಿ ತೋರಿಸಿದ್ದು ಈ ನಮ್ಮ ಜನ. ಈಗ ದುಡ್ಡು ಬರುತ್ತೆ ಅಂತ ನಾನು ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ನಾನು ಎಷ್ಟೇ ಎತ್ತರವಾಗಿ ಬೆಳೆದ್ರೂ ನನ್ನ ಸ್ಟೇಟಸ್ ಆಗಿರುತ್ತೆ, ಯಾಕೆ ಅಂದರೆ ನನ್ನ ಪಕ್ಕ ಲೋಕಲ್ ಚಿನ್ನ.